ಚಲವಾದಿ ಸ್ವಾಮಿ ಅವ್ರ ಅವ್ರನ್ನ ಕೇಳ್ತಾ ಇದ್ರು ವಾಟ್ ಈಸ್ ದಿಸ್ ಅಂತ ಹೇಳಿ ಯಾಕೆಂದ್ರೆ ಅವ್ರ ಡಿಪೆಂಡ್ ಮಾಡ್ಕೊಳ್ಳೋದು ನೋಡಿ ನನ್ಗನ್ಸ್ತು ಯಾಕೆಂತಂದ್ರೆ ನೀವು ಮಾತಾಡಬಾರ್ದು ಈಗ ನೀವು ಮಾತಾಡಬಾರ್ದು ಮಾತಾಡೋವರಿಗೆ ಅಲ್ಲ ನಿಮ್ ಬಾಯಿ ಈ ರೀತಿ ಮಾತುಗಳು ನಿಮ್ ಬಾಯಿಂದ ಬರಬಾರ್ದು ಯಾಕೆಂದ್ರೆ ಈಗ ನಾವಿಬ್ರು ಕೂಡ ಸ್ವಲ್ಪ ಗೌರವದಿಂದ ಮಾತಾಡ್ಬೇಕು ಪ್ರಕಾಶ್ ಅವರು ಹೇಳಿದ್ರು ನೀವ್ ಎಮ್ ಎಲ್ ಆಗಿದ್ದೀರಿ ಈಗ ಅಂತ ಯಾಕಂದ್ರೆ ನಮ್ಮನ್ನು ಬಹಳ ನೋಡ್ತಕ್ಕಂಥ ಜನ ಇದ್ದಾರೆ ನಮ್ಮ ಬಾಯಲ್ಲಿ ತಪ್ಪುಗಳು ಬರಬಾರ್ದು ಆದ್ರಿಂದ ನಾನು ಹೇಳೋದು ಇವತ್ತು ಕಾಂಗ್ರೆಸ್ ಹೇಳ್ಕೊಳ್ತದೆ ನಾವೇ ಪ್ರಜಾಪ್ರಭುತ್ವ ರಕ್ಷಕರು ಇದು ಪ್ರಜಾಪ್ರಭುತ್ವ ಇದು ಕಾನೂನ್ಗೆ ಗೌರವ ಕೊಡಬೇಕು ಇದು ಕಾನೂನು ಗೌರವನ ಇದು ಜನರೇ ಒಂದು ಪ್ರೇರೇಪಿತರಾಗಿ ಮಾಡ್ತಕ್ಕಂಥ ಪ್ರೊಟೆಸ್ಟ್ ಅಲ್ಲ ಇದು ಕಾಂಗ್ರೆಸ್ ಮಾಡಿಸ್ತಾ ಇರತಕ್ಕಂತ ಪ್ರೊಟೆಸ್ಟ್ ಕಾರಣ ಯಾರು ಅದನ್ನ ಆಮೇಲೆ ಮಾತಾಡ್ತೀನಿ ಕಾರಣ ನೀವು ಮಧ್ಯ ನೀವು ಆಮೇಲೆ ಉತ್ತರ ಕೊಡಿ ಇದು ಕಾಂಗ್ರೆಸ್ ಮಾಡ್ತಾ ಇರತಕ್ಕಂತ ಒಂದು ಪ್ರೊಟೆಸ್ಟ್ ಅದರಲ್ಲಿ ಇದೇನು ನಿಮ್ಮ ಅಜೆಂಡಾನ

ನಿಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರು ಹಿಂದೆ ರಾಜೀವ್ ರಾಹುಲ್ ಗಾಂಧಿಯವರು ಈ ರೀತಿ ಇಡಿ ಎನ್ಕ್ವೈರಿಗೆ ಹೋದಾಗ ಇದೇ ಪ್ರೊಟೆಸ್ಟ್ ಮಾಡಿ ಆವತ್ತು ಇದೇ ಅತ್ಯಾಚಾರ ಅವರ ಮೇಲೆ ನಡೀತಾ ಇದೆ ಅಂದರು ಬಿಡಿ ಅದೊಂದು ಸಣ್ಣ ವಿಷಯ ಅದರ ಅದರ ಭಾಷೆದು ಅಂದ್ಬಿಟ್ಟು ಬಿಟ್ರು ಇವತ್ತು ಅಷ್ಟು ಗೊತ್ತಾಗಲ್ವೇ ಒಂದು ಹೆಣ್ಣುಮಗಳು ಈ ದೇಶದ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ನಡೀತಾ ಇದೆ ಅಂತ ಹೇಳೋದು ಅದಕ್ಕೆ ಕೂಡ ಅದು ಅದಕ್ಕೆ ಒಂದು ಅರ್ಥ ಬೇಡವೆ ಈ ರೀತಿ ಮಾತುಗಳು ಮಾತಾಡಬಾರ್ದೆ ಇವನ್ನ ತಿಳ್ಕೊಳ್ಬೇಕು ಸ್ವಲ್ಪ ಒಂದು ಸಾರಿ ತಪ್ಪು ಮಾಡಬಹುದು ಎರಡನೇ ಸಾರಿಗ ತಿದ್ದುಕೊಳ್ತಕ್ಕಂಥದ್ದು ಇದು ಇಷ್ಟೆಲ್ಲ ಮಾಡಿದ ಮೇಲೆ ಬೀದಿಯಲ್ಲಿ ನಿಂತು ನಿಮ್ಮ ಮುಖಂಡಗಳು ಬೆಂಕಿ ಹಚ್ಚಿದ ಮೇಲೆ ಯಾರೋ ಕಿಡಿಗೇಡಿಗಳು ಎಲ್ಲ ಹೊರಗಡೆ ಇಟ್ಟಿದಾಗ ಬೇರೆ ಅವರೇ ಇಟ್ಟಾಗ ನಿಮ್ಮ ಕ್ರಮ ಏನು ನಿಮ್ಮ ಪಕ್ಷದ ಕ್ರಮ ಏನು ನೋಡ್ರಿ ಅವರೇ ಹೇಳ್ತಾ ಇರತಕ್ಕಂಥ ನೀವೇ ಅದನ್ನ ಡಿಪೆಂಡ್ ಮಾಡ್ತೀರಿ ನಾಗರಾಜ್ 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 ರೂಲ್ ಆಫ್ ಲಾ ಬಗ್ಗೆ ಸಿದ್ದರಾಮಯ್ಯ ರೂಲ್ ಆಫ್ ಲಾ ಅನ್ನ ಬಿಟ್ಟು ನಾವು ಆಚೆ ಹೋಗೋದಿಲ್ಲ ಅದರ ಅಡಿಯಲ್ಲೇ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ರೂಲ್ ಆಫ್ ಲಾ ಏನು ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶ ಏನು ಓನ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಮಾಡ್ಬೇಕು ಅಂತ ಹೇಳಿ ಇವತ್ತು ಬೆಂಕಿ ಹಚ್ಚಿದ್ದು ಫ್ರೀಡಂ ಪಾರ್ಕ್ನಲ್ಲ ಬೆಂಕಿ ಅವರು ಅವ್ರು ಬೇರೆ ಯಾರೋ ಬಂದಿರಬಹುದು ಕಿಡಿಗೇಡಿಗಳು ನನ್ನ ಗೊತ್ತಿರೋ ಪ್ರಕಾರ ಬೆಂಕಿ ಹಚ್ಚಿರೋ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲ ತಗೇನು ಎರಡು ಎರಡು ಹೇಳ್ತಾ ಇದ್ರ ನೀವು ಹಾಗಾಗಿ ಬಿಜೆಪಿ ಅವರು ಅಂತ ಹೇಳ್ತೀರಾ ರಾಂಗ್ ಅದು ಜಸ್ಟಿಫೈ ಮಾಡ್ಕೊಳ್ತೀರಾ ಜಸ್ಟಿಫೈ ಮಾಡ್ತಾ ಇಲ್ಲ ಸರ್ ಅದನ್ನ ಯಾವ ನಾವ್ ನಾಟ್ ಐ ಡೋಂಟ್ ಅಕ್ಸೆಪ್ಟ್ ದಿಸ್ ಥಿಂಗ್ ಅಂತ ಮೊದಲೇ ಹೇಳಿದ್ನ ಹೆಂಗ್ ಜಸ್ಟಿಫೈ ಮಾಡ್ಕೊಂಡಿದ್ದೀನಿ ನಾನು ಕಾಂಗ್ರೆಸ್ ಈ ತರ ಈ ತರ ಈ ತರ ಕೆಲಸಗಳನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಅಜೆಂಡಾ ಅಲ್ಲ ನಾನ್ ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ ಸಿದ್ದರಾಮಯ್ಯ ಅವ್ರು ಹೇಳಿದ ಮಾತು ಏನ್ ಹೇಳ್ತಾರೆ ಕಾನೂನಿನ ಚೌಕಲಿ ಶಾಂತಿಯುತವಾಗಿ ಶಿವಕುಮಾರ್ ಅವ್ರು ಏನ್ ಹೇಳ್ತಾರೆ ನಾನು ಹೇಳಿದ್ರು ಬಿಡಿ ಅಲ್ಲ ನಿಮ್ಮ ಕೆಪಿಸಿ ಭಾಷಣ ಕೇಳಕ್ಕಾಗಲ್ಲ ನನಗೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಜನರ ಭಾವನೆ ಈ ರೀತಿ ಇದೆ ಅಂತ ಯಾಕೆ ಹೇಳ್ತಾರೆ ಅನ್ನೋದಾದ್ರೆ ಇವರು ಜನ ಎಷ್ಟೊಂದು ಆಕ್ರೋಶ ಭರಿತವಾಗಿದ್ದಾರೆ ಬೆಂಕಿ ಒಂದ್ ನಿಮಿಷ ಮುಂದಿನ ಗೊತ್ತಾಗ್ತದೆ ಕಾಂಗ್ರೆಸ್ ಹುಡುಗರು ಬೇರೆ ಆಮೇಲೆ ಗೊತ್ತಾಗ್ತದೆ

ಹಿಂಗೆ ಯಾವುದೋ ಒಂದು ಪರ್ಮಿಷನ್ ತೊಗೊಬಿಟ್ಟು ನಾಳೆ ಒಂದು ಮರ್ಡರ್ ಆಗುತ್ತೆ ಎಲ್ಲಿ ಎಲ್ಲೋ ಒಂದು ಆಗುತ್ತೆ ಅಂತ ಇಟ್ಕೊಳ್ಳಿ ಈ ರೀತಿ ಪ್ರತಿಭಟನೆಗೆ ಅವಕಾಶವನ್ನ ತಗೊಂಡು ಯಾರೋ ಜೆ ಡಿ ಎಸ್ ನೀವು ಅವರೇ ಪರ್ಮಿಷನ್ ತಗೊಳ್ಳೇಬಾರ್ದು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ 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 ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ತುಂಬಾ ಡಿಸ್ಟರ್ಬ್ ಆಗಬೇಡಿ ಇವತ್ತು ನೀವು ಡಿಸ್ಟರ್ಬ್ ಆಗಿರೋ ಕಾಣ್ತದೆ ನೀವು ಡಿಸ್ಟರ್ಬ್ ಆಗಿರೋದು ಇವತ್ತು ಉತ್ತರ ಕೊಡಕ್ ಆಗ್ತಾ ಇಲ್ಲ ನಿಮ್ಗೆ ಅದಕ್ಕೆ ಒಂದ್ ತಲ ಗೊಂದಲ ಅಲ್ಲ ನಿಮಗೆ ಕೇಳ್ತೀನಿ ಸರ್ ಹಿಂಗಾದಾಗ ನಮ್ಗೆ ಸಂಬಂಧ ಇಲ್ಲ ಅದು ಅಂತ ಅನ್ನಕ್ಕಾಗುತ್ತಾ ನೋಡಿ ಸರ್ ನಾವು ನಿಮಿಷ ಅದಕ್ಕೆ ನಾನು ಈ ಪ್ರೇಮೇಶದಲ್ಲಿ ಪ್ರೊಟೆಸ್ಟ್ ಮಾಡಿ ಏನಾದ್ರೆ ನಾನ್ ಜವಾಬ್ದಾರಿ ಆಗ್ತೇನೆ ಓಕೆ ಹೊರಗಡೆ ಆದ್ರೆ ನಾನು ಜವಾಬ್ದಾರಿ ಆಗಲ್ಲ ಅವರು

ನಾಗರಾಜ್ ಯಾದವ್ರೂ ನಲ್ಪಾಡವ್ರನ್ನ ಡಿಪೆಂಡ್ ಮಾಡ್ಕೊಳ್ಳೇಬೇಕಂತ ಕಾಣ್ತದೆ ಗೊತ್ತಿಲ್ಲ ದಾರಿ ಇಡೀ ದೇಶಾದ್ಯಂತ ಇವತ್ತು ಕಾಂಗ್ರೆಸ್ನವರು ರಾಜ್ ಭವನ್ ಚಲೋ ಮಾಡಿದಾರೆ ಆಯ್ತಾ ಅವರೆಲ್ಲ ಪ್ಲಾನ್ ಮಾಡಿ ಸೋನಿಯಾ ಮೇಡಮ್ ಅವ್ರ ಇವತ್ತು ಎನ್ಕ್ವೈರಿ ಕರ್ತಿದ್ದಾರೆ ನಾವು ಪ್ರತಿಭಟನೆ ಮಾಡಲಿ ಆಯ್ತು ಕಾನೂನು ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವ್ರೆ ರೂಲ್ ಆಫ್ ಲಾ ಪ್ರಕಾರ ಬೆಂಕಿ ಹಚ್ಚಿದ್ದಾರೆ ಇವ್ರು ಎರಡು ಹಳೆ ಕಾರ್ ತಂದಿದ್ದಾರೆ ಅಲ್ಲಿ ನಂಬರ್ಗಳು ಈಗ ಅಲ್ಲೇ ಟ್ರೇಸ್ ಔಟ್ ಆಗಿದೆ ಆ ನಂಬರ್ ಯಾವುದು ಆ ಓನರ್ ಯಾರು ಕಾರ್ ಓನರ್ ಯಾರು ಇವ್ರು ಪರ್ಚೇಸ್ ಮಾಡಿ ಎರಡು ಹಳೆ ಕಾರ್ಮದ್ ಅಂತ ಹೇಳಿ ನಾನ್ ಮೊಹಮ್ಮದ್ ಅಂತ ಹೇಳಿ ಆ ಯೂತ್ ಅಧ್ಯಕ್ಷನ ಇನ್ ಇಷ್ಟೊತ್ತಿಗಾಗ್ಲೆ ನಮ್ಮಲ್ಲಿ ನಮ್ಮಲ್ಲಿ ನಾನು ಬಿ ಜೆ ಪಿ ಅವ್ರಿಗೂ ಕ್ವಶನ್ ಆತನ ಅರೆಸ್ಟ್ ಮಾಡ್ಬೇಕಿತ್ತು ಈ ರೀತಿ ಕಾನೂನ ಕೈ ತೆಗೆದುಕೊಂಡು ಅಲ್ಲಿ ಏನಾದ್ರೂ ಬೇರೆ ಅನಾಹುತ ಆಗಿದ್ರೆ ಆ ಫೈರ್ ಇನ್ನೊಂದು ವೆಹಿಕಲ್ ಯಾವ್ದಾದ್ರು ಬಿ ಎಂ ಟಿ ಮತ್ತೊಂದು ಕ್ಯಾಚ್ ಆಗಿದ್ರೆ ಅಲ್ಲಿ ಏನಾದ್ರೂ ಪ್ರಾಣ ಹಾನಿ ಆಗಿದ್ರೆ ಯಾರು ಇದಕ್ಕೆ ಜವಾಬ್ದಾರಿ ಇವು ಪ್ರತಿಭಟನೆ ಮಾಡ್ಲಿ ಬೇಡ ಅಂತ ನಾನು ಅದನ್ನ ಹೇಳ್ತಾ ಇದ್ದೀನಿ ನಾಗರಾಜ್ ನೋಡಿ ಜವಾಬ್ದಾರಿ ಇಲ್ವಾ ನಾವು ನಾನೊಬ್ಬ ಬೇರೆ ನಾನು ನಾಗರಿಕನ ಪ್ರಶ್ನೆ ಮಾಡ್ತಾ ಇದ್ದೀನಿ ಇದು ನಾಗರಾಜ್ ಯಾದವ್ ಎನ್ಕ್ವೈರಿ ಮಾಡಿ ಅಂತ ನಾನು ಡಿಪೆಂಡ್ ಮಾಡ್ತಾ ಇಲ್ಲ ಪೊಲೀಸ್ ಅವ್ರು ಎನ್ಕ್ವೈರಿ ಮಾಡಿ ಇಷ್ಟೊತ್ತಿಗೆ ಅದನ್ನ ಅರೆಸ್ಟ್ ಮಾಡ್ಬೇಕಿತ್ತು ಆಗ ಬಿಸಿ ತರ್ತಾ ಇದ್ವಿ ಇದು ಈತನ ಚಲ್ಲಾಟ ನಾಗ ಅವತ್ತ ನಲ್ಪಾಡ್ದು ಇನ್ನೆಲ್ಲೇ ಆ ತರ ಇದೆ

ಕಾಂಗ್ರೆಸ್ ಅಂದ್ರೆ ಮಾತಾಡಬೇಡಿ ಅದೇ ತಪ್ಪನ ರೀತಿಯಲ್ಲಿ ಹೇಳ್ತಾ ಇದ್ರೆ ನಾವು ಮಾತಾಡಲಿಲ್ಲ ಮಾತಾಡಿ ಇವತ್ತಿನ ಪ್ರತಿಭಟನೆಯ ಈ ಏನು ಉದ್ದೇಶ ಇತ್ತು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕೆ ಮಸಿ